ಶಾಸನ ಸಭೆಯಲ್ಲಿ ಗಂಟೆಗಟ್ಟಲೆ ಸಂವಿಧಾನದ ಬಗ್ಗೆ ಮಾತಾಡ್ತೀರಾ? ರಮೇಶ್ ಕುಮಾರ್ ಅವರೇ, ನಿಮ್ಮ ಪರಿಸ್ಥಿತಿ ಏನಾಗಿದೆ ಗೊತ್ತ? ನಿಮ್ಮ ಕ್ಷೇತ್ರದಲ್ಲಿ ಕೊತ್ತೂರು ಮಂಜುನಾಥ್ ಅವರು ಯಾವ ರೀತಿ ಪ್ರೊಟೆಕ್ಷನ್ ಮಾಡಿ ದಲಿತ ಅಭ್ಯರ್ಥಿಗೆ ಅವಕಾಶ ಮಾಡಿಕೊಡಿ. ಬೇರೆ ವಲಸೆ ಬಂದಂತ ಅಭ್ಯರ್ಥಿಗಳಿಗೆ ಯಾರಿಗೂ ಮನೆ ಆಗ್ತದೆ? ಏನು, ನಾವು ಕೊಂಡ್ರಾಜನಹಳ್ಳಿ ಪಂಚಾಯಿತಿಯ ಕೊಂಡ್ರಾಜನಹಳ್ಳಿ ಗ್ರಾಮದಲ್ಲಿ ಇವತ್ತು ಸಿದ್ದರಾಮಯ್ಯನ ವಿರುದ್ಧ ದಲಿತ ಮತದಾರರ ಜಾಗೃತ ಅಭಿಯಾನವನ್ನು ಕೈಗೊಂಡಿದ್ದೀರಿ. ಮನೆ ಮನೆಗೆ ಹೋಗಿ ಕರಪತ್ರ ಹಂಚಿ ಸ್ಥಳೀಯ ಅಭ್ಯರ್ಥಿಗೆ ಅವಕಾಶ ಮಾಡಿಕೊಡಿ. ಬೇರೆ ವಲಸೆ ಬಂದಂಥ ಅಭ್ಯರ್ಥಿಗಳಿಗೆ ಯಾರಿಗೂ ಮನೆ ಹಾಕ್ಬೇಡಿ, ದಯವಿಟ್ಟು ಅವರು ಮಾತುಗಳಿಗೆ ಮರಳಾಗಬೇಡಿ ಅಂತ ಈ ಒಂದು ಕರಪತ್ರ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀರಿ. ನಾನು ಮಾನ್ಯ ಸಿದ್ದರಾಮಯ್ಯನವ್ರಿಗೆ, ಏನು ಇವತ್ತು ರಾಜ್ಯದಲ್ಲಿ ಪ್ರಶ್ನಾತೀತ ನಾಯಕರು, ಪ್ರಶ್ನಾತೀತ ಹೈಂದ ನಾಯಕರು ಅಂತ ಎಲ್ಲ ಬಿಂಬಿಸ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು, ಇವತ್ತು ಸಿದ್ದರಾಮಯ್ಯನವ್ರಿಗೆ ಒಂದು ನಾನು ಸವಾಲು ಹಾಕ್ತಾ ಇದ್ದೀನಿ. ಅದೇನಂದರೆ, ಇವತ್ತು ಈ ಕರಪತ್ರ ಇದರಲ್ಲಿ ಅಡಕವಾಗಿರುವಂಥ ಪ್ರಶ್ನೆಗಳು ಏನಾದರೂ ಸುಳ್ಳಿದ್ರೆ ಅದನ್ನು ನಮ್ಮ ಕೋಲಾರ ನಗರದ ನಮ್ಮ ದೇವತೆಯಾದ ಕೋಲಾರಮ್ಮ ದೇವಸ್ಥಾನಕ್ಕೆ ಬಂದು ಇದರಲ್ಲಿರೋ ಸುಳ್ಳು ಅಂತ ಸಿದ್ದರಾಮಯ್ಯನ ಹೇಳಿ ನೋಡೋಣ. ಚಾಲೆಂಜ್ ಆಗಿ ಆಣೆ ಮಾಡಿ ಹೇಳಿ, ನಾನು ಆಣೆ ಮಾಡಿ ಹೇಳ್ತೀನಿ, ಇದೆಲ್ಲ ನೂರಕ್ಕೆ ನೂರು ಸತ್ಯ ಅಂತ ಹೇಳ್ತೀನಿ. ಸಿದ್ದರಾಮಯ್ಯನವರೇ, ದಯವಿಟ್ಟು ತಾವು ಬೇರೆಯವರ ಒತ್ತಡಕ್ಕೆ ಬಂದು ನಿಲ್ಲಕ್ಕೆ ಹೋಗ್ಬೇಡಿ. ಅವರೆಲ್ಲ ನಿಮ್ಮನ್ನು ಅರಕೆ ಕುಡಿ ಬಲಿಪೋಷಣೆ ಮಾಡ್ತಾರೆ ನೂರಕ್ಕೆ ನೂರು. ಈಗಾಗಲೇ ನೀವು ದಲಿತರ ಮತಗಳು ಎಲ್ಲ ಬಿದ್ದೋಗ್ಬಿಡುತ್ತೆ ಸಾರಾಸಕ್ತಾಗಂತ ತಾವು ನಂಬ್ಕೊಂಡಿದ್ದೀರಾ? ನೂರಕ್ಕೆ ನೂರು ಸುಳ್ಳು. ಯಾರು ದಲಿತರು ಮಾರ್ಕೊಂಡಿಲ್ಲ, ಸ್ವಾಭಿಮಾನಿಗಳು ದಲಿತರು ಖಂಡಿತವಾಗಿ ನೂರಕ್ಕೆ ನೂರು ಸ್ಥಳೀಯ ಅಭ್ಯರ್ಥಿನ ಗೆಲ್ಲಿಸುವಂಥ ಕೆಲಸ ಮಾಡ್ತೀವಿ. ಮಾಡುವ ವಿಷಯ ನಿಟ್ಟಿನಲ್ಲಿ ಇವತ್ತು ನಾವು ಈ ಒಂದು ದಲಿತ ಮತದಾರ ಜಾಗೃತಿ ಅಭಿಯಾನ ಕೈಗೊಂಡಿದ್ದೀರಿ. ಇದರಲ್ಲಿ ನೀವು ಏನು ಮಾಡಿದ್ದೀರಾ? ಮಾನ್ಯ ಪರಮೇಶ್ವರ್ ಅವರು ಮತ್ತು ಖರ್ಗೆ ಅವ್ರನ್ನ, ಸೋಮಶೇಖರ್ ಅವ್ರನ್ನ, ಶ್ರೀನಿವಾಸ ಪ್ರಸಾದ್ ಯಾವ ರೀತಿ ನೀವು ತುಳಿದ್ರಿ, ಒಳಸಂಚು ಮಾಡಿ ನಿಮ್ಮ ಸಮುದಾಯವನ್ನು ಎತ್ಕಟ್ಟಿ, ಅದೇ ರೀತಿ ನಾವು ಇವತ್ತು ದಲಿತ ಸಮುದಾಯ ಎಲ್ಲ ಮತದಾರರು ಇವತ್ತು ನಿಮ್ಮನ್ನು ಇಲ್ಲಿಂದ ದಲಿತ ಮತದಾರರ ಜೊತೆಗೆ ಎಲ್ಲ ಕೋಲಾರ ವಿಧಾನಸಭಾ ಕ್ಷೇತ್ರದ ಮತದಾರರಲ್ಲಿ ಸೇರಿ ನಿಮ್ಮನ್ನು ಇಲ್ಲಿಂದ ಸೋಲಿಸಿ ನಿಮ್ಮ ಹುಟ್ಟೂರಾದ ಸಿದ್ದರಾಮಯ್ಯನ ಹುಣ್ಣಿಗೆ ಕಳಿಸೋದ್ರಲ್ಲಿ ಎರಡು ಮಾತೇ ಇಲ್ಲ ಅಂತ ಈ ಒಂದು ಸಂದರ್ಭದಲ್ಲಿ ಘಂಟಾಘೋಷವಾಗಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅದೇ ರೀತಿ ಮಹಾಗಠಬಂಧನ ನಾಯಕರಾದ ರಮೇಶ್ ಕುಮಾರ್ ಅವರೇ, ನಿಮ್ಮ ಪರಿಸ್ಥಿತಿ ಇವಾಗ ಏನಾಗಿದೆ ಗೊತ್ತಾ? ನಿಮ್ಮ ಕ್ಷೇತ್ರದಲ್ಲಿ ಇವತ್ತು ದಲಿತ ಮತದಾರರೆಲ್ಲ ಅಲ್ಲಿ ಬಂದು ನಾವು ಇವತ್ತು ಅವರಲ್ಲಿ ಅರಿವು ಮೂಡಿಸುವಂತ ಕೆಲಸ ಮಾಡ್ತೀರಿ. ನೀವು ಯಾವ ರೀತಿ ದಲಿತರಿಗೆ ಮೋಸ ಮಾಡಿದ್ದೀರಾ? ಒಂದು ಉದಾಹರಣೆ ಹೇಳಬೇಕಂದ್ರೆ, ಕೊತ್ತೂರು ಮಂಜುನಾಥನ ಯಾವ ರೀತಿ ನೀವು ಪ್ರೊಟೆಕ್ಷನ್ ಮಾಡಿ ಸಂವಿಧಾನ ವಿರೋಧಿ ಕೊತ್ತೂರು ಮಂಜುನಾಥನ ಇವತ್ತು ಮೀಸಲಾತಿ 5 ವರ್ಷ ಆಯ್ತು ಸತ್ತವಾಗಿ ಈ ಒಂದು ರಾಷ್ಟ್ರಕ್ಕೆ ದ್ರೋಹ ಮಾಡಿದ್ರು ಅಂತ ಹೇಳಬೇಕು. ಮುಳುವಾಗಲು ಒಂದು ಮೀಸಲು ಕ್ಷೇತ್ರ, ಅವರ ಸಮುದಾಯ ಇದಕ್ಕೆ ಪರಿಷತ್ ಜಾತಿಗೆ ಬರೋದಿಲ್ಲ, ಅವರು ಬುಡ್ಗಜಗೂ ಬರೋದಿಲ್ಲ, ಅವರು ಬೈರಾಗಿ ವರ್ಗಕ್ಕೆ ಸೇರಿದವರು, ಪ್ರವರ್ಗ 1ಕ್ಕೆ ಬರುತ್ತೆ. ಇಂಥ ಮನುಷ್ಯ ಇವತ್ತು ಡೂಪ್ಲಿಕೇಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸ್ಬಿಟ್ಟು ಎಲ್ರಿಗೂ ದುಡ್ಡು ಕೊಟ್ಟು ಇವತ್ತು 5 ವರ್ಷ ಸತತವಾಗಿ ಅಲ್ಲಿಗೆ ಶಾಸಕನಾದ, ಇದು ಸಂವಿಧಾನ ವಿರೋಧಿ ಅಲ್ವಾ? ಅದೇ ರೀತಿ ರಮೇಶ್ ಕುಮಾರ್ ಅವರು ಆತನಿಗೆ ಎರಡನೇ ಅವಧಿಗೆ ಮತ್ತೆ ಆತನ ಎಲೆಕ್ಟ್ ಮಾಡೋದಕ್ಕೋಸ್ಕರ ಡೆಲ್ಲಿಯಲ್ಲಿ ಹೋಗಿ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಭೇಟಿ ಮಾಡಿ ರಮೇಶ್ ಕುಮಾರ್ ಆತನ ಪರವಾಗಿ ಬ್ಯಾಟಿಂಗ್ ಆಡ್ತಾರೆ. ಮತ್ತೆ ಇವತ್ತು ರಮೇಶ್ ಕುಮಾರ್ಗೆ ಒಂದು ಪ್ರಶ್ನೆ ಕೇಳ್ತೀನಿ. ಸ್ವಾಮಿ, ನೀವು
ಶಾಸನ ಸಭೆಯಲ್ಲಿ ಗಂಟೆಗಟ್ಟಲೆ ಸಂವಿಧಾನದ ಬಗ್ಗೆ ಮಾತಾಡ್ತೀರಾ? ಇವತ್ತು ಇಂಥ ಮನುಷ್ಯನಿಗೆ ಇವತ್ತು ಕುಮ್ಮಕ್ಕೆ ಕೊಟ್ಕೊಂಡು ಅದನಿಂದ ಯಾವ ರೀತಿ ನಿಮಗೆ ಚುನಾವಣೆ ಸಮಯದಲ್ಲಿ ಕೋಟಿಗಳು ಬಂದಿದೆ ಅಂತ ಸಾಮಾನ್ಯ ಜನರನ್ನು ಮಾತಾಡ್ಕೊಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ಕೊತ್ತೂರು ಮಂಜುನಾಥ್ನ ಇವತ್ತು ಒಂದು ನನಗೆ ಆತನ ಭವಿಷ್ಯನೇ ನಾನು ಮುಖ್ಯ ಅಂತ ಹೇಳ್ತಾ ಇದ್ದೀರಾ? ನಾವು ದಲಿತ ನಾಯಕ ಇವತ್ತು ನಾನು ನಮ್ಮ ತಂದೆ ಅನೇಕ ಕೆಲಸಗಳು ಮಾಡಿ ಇವತ್ತು ಸಾರ್ವಜನಿಕವಾಗಿ ಗುರುತಿಸ್ಕೊಂಡಿದ್ದಾರೆ. ಅದೇ ರೀತಿ ನಾನು ಗೌರವವಾಗಿ ನಡ್ಕೊಂಡು ಬರ್ತಾ ಇದ್ದೀನಿ. ಇವತ್ತು ನಾನು 4 ಚುನಾವಣೆ ಫೇಸ್ ಮಾಡಿ ಲೋಕಸಭೆ ಸೋತಿದ್ದೀನಿ. ನಾನು ಸಫರರ್ ಅಲ್ವಾ? ಚಿಂತಾಮಣಿ ಗಠಬಂಧನ್ ಸಭೆಯಲ್ಲಿ ಹೇಳ್ತೀರಾ ನೀವು ಡಾಕ್ಟರ್ ಸುಧಾಕರ್ ರೆಡ್ಡಿ ಮತ್ತು ಕೊತ್ತೂರು ಮಂಜುನಾಥ್ ನನ್ಗೆ 2 ಕಣ್ಣಿದ್ದಾಗೆ ಅವ್ರ ಜೀವನನೇ ಅವ್ರ ಭವಿಷ್ಯನೇ ನನಗೆ ಮುಖ್ಯ ಅಂತ. ನಾವೇನಾಗ್ಬೇಕು ಸ್ವಾಮಿ? ನಾವು ಜಾತಿಯಲ್ಲಿ ಕಮ್ಮಿ ಅಂತಾನೆ ಇವತ್ತು ಈ ಮಾತು ಹೇಳ್ತಾ ಇದ್ದೀರಿ ನೀವು? ಇಂಥ ನಿಮ್ಮಂತ ಕಪಟ ನಾಯಕನ್ನ ಇವತ್ತು ಶ್ರೀನಿವಾಸ್ಪುರದ ಸ್ವಾಭಿಮಾನಿ ದಲಿತ ಮತದಾರ ಬಂಧುಗಳು ಖಂಡಿತವಾಗಿ ನಿಮಗೆ ಮನೆ ಕಳಿಸ್ತಾರೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ.